ವಾಲ್ಯೂಮ್ ಸ್ಟಡಿ 6 ಚಾಪ್ಟರ್ 9 ಪೇಜ್ ನಂಬರ್ 225. ನಿನ್ನ ಸಹೋದರನು ನಿನಗೆ ವಿರೋಧವಾಗಿ ತಪ್ಪು ಮಾಡುವವನಾದರೆ, ಇಫ್ ದ ಬ್ರದರ್ ಟ್ರೆಸ್ಪಾಸ್ ಅಗೇನೆಸ್ಟ್ ದಿ, ತೀರ್ಪು ಮಾಡಬೇಡಿರಿ ಹಾಗೆ ನಿಮಗೂ ತೀರ್ಪಾಗುವುದಿಲ್ಲ. ಮತ್ತಾಯ 7:1 ಎಂಬ ಕರ್ತನ ಹೇಳಿಕೆಯೊಂದಿಗೆ ಇದು ಘರ್ಷಣೆ ಆಗುವುದಿಲ್ಲವೇ? ನಾವು ಮೊದಲಿಗೆ ತಪ್ಪು ಮಾಡುವವರನ್ನು ವ್ಯಕ್ತಿಗತವಾಗಿ ತೀರ್ಪು ಮಾಡಬೇಕಲ್ಲವೇ? ನಂತರದಲ್ಲಿ ಅವರೊಂದಿಗೆ ಅವರ ತಪ್ಪುಗಳ ಬಗ್ಗೆ ಮಾತನಾಡಬಹುದು ಅಥವಾ ಹರಟೆ ಹೊಡೆಯಬಹುದಲ್ಲವೇ? ಅಥವಾ ಅವರೊಂದಿಗೆ ಕೆಟ್ಟದ್ದಾಗಿ ಮಾತನಾಡಿ ಸಭೆಯು ತಪ್ಪು ಮಾಡಿದವರ ಬಗ್ಗೆ ತಿಳಿದು ಅವರನ್ನು ತ್ಯಜಿಸಿಬಿಡುವಂತೆ ಮಾಡಬಹುದಲ್ಲವೋ? ದೇವರ ವ್ಯವಸ್ಥೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳುವುದಾದರೆ ಅದು ಅದರೊಂದಿಗೆ ಸಂಪೂರ್ಣವಾಗಿ ಸಾಮರಸ್ಯದಿಂದ ಇಲ್ಲವೆಂತಲ್ಲ, ಎ ಮತ್ತು ಬಿ ಯೊಂದಿಗೆ ಯಾವುದೇ ಭಿನ್ನ ಮತ ಇರುವುದಾದಲ್ಲಿ ಮತ್ತು ಎ ಎಂಬುದನ್ನು ತಾನು ಬಿ ಇಂದ ಮೋಸಗೊಂಡಿದ್ದಾನೆಂದು ಭಾವಿಸುವುದಾದಲ್ಲಿ ಆತನು ಬಿಯನ್ನು ದೋಷಿಸುವ ರೀತಿಯಲ್ಲಿ ತೀರ್ಪು ಮಾಡಬಾರದು. ಆತನು ಎ ನಮ್ಮೊಡನೆ ಭಿನ್ನ ಮತವಿದೆ, ಬಿಯು ತಾನೇ ಸರಿಯೆಂದು ವಿಶ್ವಾಸದಿಂದ ಹೇಳಬಹುದಾದರೂ ನನಗೆ ನಾನೇ ಸರಿ ಎಂಬ ಖಚಿತತೆ ಇದೆ, ನಾನೇನು ತಪ್ಪು ಮಾಡಿರುವುದಿಲ್ಲ ಎಂದು ಹೇಳಬಹುದು. ಈ ಕಾರಣದಿಂದ ಎಯು ಬಿಯ ಸಹವಾಸ ತೊರೆಯುವ ಅವಶ್ಯವಿಲ್ಲ. ಹಾಗೆ ಮಾಡಿದಲ್ಲಿ ಆತನ ತೀರ್ಪು ಮಾಡಿದಂತಾಗುತ್ತದೆ, ಆತನನ್ನು ನಿಂದಿಸಿದಂತಾಗುತ್ತದೆ. ಎ ತನ್ನೊಳಗೆ ಈ ಸಂಗತಿಯು ಶುಲ್ಕವಾದದ್ದು, ಹೀಗಿದ್ದರೂ ಸಹೋದರರ ನಡುವೆ ಆಗಿರುವುದರಿಂದ ನಾನು ಇದನ್ನು ಬಿಟ್ಟುಬಿಡುತ್ತೇನೆ. ಬಿಯು ಕರ್ತನಲ್ಲಿ ನನ್ನ ಸಹೋದರನಾಗಿರುವುದರಿಂದ ಉದ್ದೇಶಪೂರ್ವಕವಾಗಿ ಹೀಗೆ ಮಾಡಿರಲಾರನು. ನನ್ನ ದೃಷ್ಟಿಕೋನವೇ ಹೊರತು ಆತನದು ತಪ್ಪಾಗಿರಕ್ಕಿಲ್ಲ ಎಂದು ಹೇಳಿಕೊಳ್ಳಬಹುದು. ಆದಾಗ್ಯೂ ಆತನು ಈ ದೃಷ್ಟಿಕೋನವನ್ನು ತೆಗೆದುಕೊಳ್ಳದೇ ಇದ್ದಾಗಲೂ ಆತನು ತೀರ್ಪು ಮಾಡಬಾರದು. ತಾನು ಸರಿ ಬಿ ಸರಿಯಿಲ್ಲ ಎಂದು ತೀರ್ಮಾನಿಸಲೂಬಾರದು. ಆದರೆ ಬಿಯ ಬಳಿ ಹೋಗಿ ಸಂಗತಿಗಳು ತನಗೆ ಹೇಗೆ ಕಂಡುಬರುತ್ತಿವೆ ಎಂಬುದನ್ನು ವಿವರಿಸಿ ತಿಳಿಸಬೇಕು ಮತ್ತು ಸಾಧ್ಯವಾದರೆ ಪರಸ್ಪರ ಅನುಮತಿಯುಳ್ಳ ಒಂದು ರೀತಿಯ ಸಹೋದರ ಒಪ್ಪಂದಕ್ಕೆ ಬರಬೇಕು. ಆದರೆ ಅವರು ಒಪ್ಪದೇ ಹೋದಲ್ಲಿ ಅವರು ಸಭೆಯ ಒಂದೆರಡು ಬುದ್ಧಿವಂತರನ್ನು ಭೇಟಿಯಾಗಿ ಸಿ ಮತ್ತು ಡಿ ಎಂಬ ಈ ಸಹೋದರಗಳ ನಿಷ್ಠೆಯಲ್ಲಿ ಎ ಮತ್ತು ಬಿ ಇವರಿಬ್ಬರು ವಿಶ್ವಾಸ ಹೊಂದಿರಬೇಕು. ಅವರೊಡನೆ ಎ ಮತ್ತು ಬಿ ಪರಸ್ಪರರನ್ನು ನಿಂದಿಸದೇ ನಡೆದ ಸಂಗತಿಗಳನ್ನು ಹೇಳಿಕೊಳ್ಳಬಹುದು ಮತ್ತು ಎಲ್ಲ ಸಂಗತಿಗಳನ್ನು ಪರಸ್ಪರ ಎದುರಿನಲ್ಲೇ ಚರ್ಚಿಸಿ ಅವರ ಅಭಿಪ್ರಾಯವನ್ನು ಮತ್ತು ಬುದ್ಧಿಮಾತುಗಳನ್ನು ಇಬ್ಬರಿಗೂ ನೀಡುವಂತೆ ಹೇಳಿಕೊಳ್ಳಬೇಕು. ವಿಶೇಷವಾಗಿ ಎಲ್ಲರಲ್ಲಿಯೂ ಒಬ್ಬರ ಬಗ್ಗೆ ಮತ್ತೊಬ್ಬರಿಗೆ ಅಭಿಷಕ್ತ ಕುಟುಂಬದ ಸದಸ್ಯರಾಗಿ ಪ್ರೀತಿಯ ಸ್ಫೂರ್ತಿಯು ಇರುವುದಾದಲ್ಲಿ ಇದು ಎಲ್ಲರಿಗೂ ತೃಪ್ತಿಯನ್ನುಂಟು ಮಾಡುತ್ತದೆ. ಆದರೆ ಶಾಂತಿಯು ಇನ್ನೂ ಸ್ಥಾಪಿತವಾಗದೇ ಹೋದರೂ ಸಹ ತೀರ್ಪು ಮಾಡಬಾರದು, ನಿಂದನೆ ಮಾಡಬಾರದು. ಯಾಕೆಂದರೆ ಇಬ್ಬರು ಅಥವಾ ಮೂವರು ಸಹೋದರುಗಳು ತೀರ್ಪು ಮಾಡದೆ ಸಮಸ್ತ ಸಭೆಯು ಮಾತ್ರವೇ ತೀರ್ಪು ಮಾಡುವುದಾಗಿದೆ. ಎಯು ಸಿ ಮತ್ತು ಡಿಯರ ಬಳಿ ಹೋದಾಗ ಅವರು ಎಯ ವಿರುದ್ಧವೇ ತಮ್ಮ ಅಭಿಪ್ರಾಯವನ್ನು ನೀಡುವುದಾದಲ್ಲಿ ವಿಷಯವು ಅಲ್ಲಿಗೆ ಮುಕ್ತಾಯವಾಗುತ್ತದೆ. ಇಂತಹ ಸಂದರ್ಭಗಳಲ್ಲಿ ಎಯು ಸಮಸ್ಯೆಯನ್ನು ಸಭೆಗೆ ಕೊಂಡೊಯ್ಯುವಂತಿಲ್ಲ. ಆತನು ಸ್ಪಷ್ಟವಾಗಿ ಸ್ವಂತ ಅಭಿಪ್ರಾಯ ಉಳ್ಳವನಾಗಿ ಸಂಗತಿಗಳನ್ನು ಮುಂದುವರಿಸುವ ಅಮಲುಳ್ಳವನಾಗಿರುತ್ತಾನೆ. ಕರ್ತನ ಸೂಚನೆಗಳು ಆತನಿಗೆ ಯಾವುದೇ ಮುಂದಣ ಸೌಕರ್ಯಗಳನ್ನು ನೀಡುವುದಿಲ್ಲ. ಮತ್ತಾಯ 18:5. ಆದರೆ ಆತನು ಇನ್ನೂ ಸಹ ತೃಪ್ತಿಗೊಳ್ಳದೇ ಹೋದಲ್ಲಿ ಆತನು ಬಿಗೆ ದುರಾಗ್ರಹವಿಲ್ಲದ ಸಮರ್ಥಕರಾದ ಬೇರೆ 2-3 ಸಹೋದರರನ್ನು EFG ಸಂಪರ್ಕಿಸಿ ಅವರುಗಳು ಪ್ರಕರಣವನ್ನು ಮತ್ತೊಮ್ಮೆ ಆಲಿಸಿ ತಮ್ಮ ಅಭಿಪ್ರಾಯವನ್ನು ಬುದ್ಧಿಮಾತುಗಳನ್ನು ನೀಡುವಂತೆ ಬಯಸಿದ್ದಲ್ಲಿ ಅದರಿಂದ ಯಾವುದೇ ಸಿದ್ಧಾಂತವನ್ನು ಮೀರಿದಂತಾಗುತ್ತದೆಂದು ನಮಗೆ ತಿಳಿಯದು. ಆದರೆ ಎಯು ಸಿ ಮತ್ತು ಡಿಯನ್ನು ಬಿಯ ಬಳಿ ಕೊಂಡೊಯ್ದಲ್ಲಿ ಅವರುಗಳೆಲ್ಲರೂ ಬಿಯು ತಪ್ಪುಗಾರನೆಂಬ ಎಯ ವಾದದ ಪಕ್ಷ ವಹಿಸಿ ಅದನ್ನು ಬಿಟ್ಟುಕೊಡಲು ತಪ್ಪದೇ ಹೋದಲ್ಲಿ ಬಿಯು ಉಚಿತ ಸಮಯದ ನಂತರವೂ ತನ್ನ ತಪ್ಪನ್ನು ತಿದ್ದುಕೊಳ್ಳಲು ನಿರ್ಲಕ್ಷಿಸಿದಲ್ಲಿ ಅಥವಾ ತಿರಸ್ಕರಿಸಿದಲ್ಲಿ ಎಯು ಸಿ ಮತ್ತು ಡಿಯರ ಸಂಯೋಗದೊಡನೆ ಸಭಾಕೂಟವನ್ನು ಕರೆಸುವ ಹಕ್ಕು ಗಳಿಸುತ್ತಾನೆ. ಆ ಕೂಟಕ್ಕೆ ಎ ಮತ್ತು ಬಿ ಇಬ್ಬರು ಪ್ರತ್ಯೇಕವಾಗಿ
ಇಡೀ ಸಂಗತಿಗಳನ್ನು ಪುನಃ ವಿವರಿಸಬೇಕಾಗುತ್ತದೆ. ಬಿಯು ಇನ್ನು ಸಭೆಯ ಸಹವಾಸದಲ್ಲಿ ಇರುವುದಾದಲ್ಲಿ, ಬಿಯು ಪ್ರಾಮಾಣಿಕನು ಎಂದು ಭಾವಿಸುವುದಾದಲ್ಲಿ, ಆತನು ಅದರ ಸಮಾಲೋಚನೆಯನ್ನು ಮತ್ತು ಅಧಿಕಾರವನ್ನು ಮಾನ್ಯ ಮಾಡುತ್ತಾನೆ. ಸಭೆಯು ಪ್ರಕರಣವನ್ನು ಆಲಿಸುವಾಗ ಸಭೆಯ ಕೆಲವು ನ್ಯಾಯ ಸಮರ್ಥಕರಿಂದಲೂ ಪವಿತ್ರರಿಂದಲೂ ರಚಿತವಾದುದೆಂಬುದನ್ನು ಮತ್ತು ಸಭೆಯವರು ತಮ್ಮ ಶಿರಸ್ಸಾದ ಕರ್ತನ ಹೆಸರಿನಲ್ಲಿ ನ್ಯಾಯ ತೀರಿಸಲು ಕುಳಿತಿದ್ದರೆಂಬುದನ್ನು ಮರೆಯಲಾಗದು. ಈ ಸಂಗತಿಯು ಸಭೆಯ ಪಕ್ಷಗಳ ನಡುವಿನ ಕಾದಾಟವಾಗಿರದೆ ಅದರ ಅನ್ಯೋನ್ಯತೆಯ ಸಂಬಂಧವನ್ನು ಭದ್ರಪಡಿಸುವುದಾಗಿರಬೇಕು. ಎ ಮತ್ತು ಬಿಯ ಮತದಾನ ನೀಡಬಾರದು ಮತ್ತು ದೇವರ ತೀರ್ಪಲ್ಲದೆ ಬೇರೆ ಏನನ್ನಾದರೂ ಬಯಸುವವರು ತಮ್ಮ ಮತ ನೀಡಬಾರದು. ನಿರ್ಣಯವು ಒಮ್ಮತದ್ದಾಗಿರತಕ್ಕದ್ದು ಅಥವಾ ಕಾರ್ಯರೂಪದಲ್ಲಿಯಾದರೂ ಇರತಕ್ಕದ್ದು. ಮನೋಭಾವಗಳ ಅತಿರೇಕಗಳಿಗೆ ಸ್ವಲ್ಪ ಮಟ್ಟಿನ ಮಾರ್ಪಾಟುಗಳು ಬೇಕಾಗಬಹುದು. ನ್ಯಾಯವು ಸದಾ ಕರುಣೆಯಿಂದ ಹದ ಮಾಡಲ್ಪಟ್ಟದ್ದಾಗಿರಬೇಕು. ನಿಮ್ಮಲ್ಲಿ ಯಾರಾದರೂ ಯಾವುದೋ ಒಂದು ವಿಷಯದಲ್ಲಿ ಸಿಕ್ಕಿದರೆ ಅಂಥವನ್ನು ಆತ್ಮನಿಂದ ನಡೆಸಿಕೊಳ್ಳುವ ನೀವು ಶಾಂತ ಭಾವದಿಂದ ತಿದ್ದಿ ಸರಿಮಾಡಿರಿ. ನೀನಾದರೂ ದುಷ್ಪ್ರೇರಣೆಗೆ ಒಳಗಾಗದಂತೆ ನಿನ್ನ ವಿಷಯದಲ್ಲಿ ಎಚ್ಚರಿಕೆಯಾಗಿರು. ಗಲಾತ್ಯ 6:1. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಆಮೇನ್.